ಟಿವಿ ಲೆವೆನ್ ಕನ್ನಡ ಸದಾ ನಿಮ್ಮೊಂದಿಗೆ. ಇವತ್ತು ಬರ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ, ಬರ ಬಂದಿದೆ. ಬರೀ ಬರ ಇದೆಯೋ ಇಲ್ವೋ ಅನ್ನೋ ವರದಿ ಕೊಡ್ತಕ್ಕಂಥದ್ರಲ್ಲಿ ಇವ್ರ ಕಾಲ ಕಳೀತಾ ಇದ್ದಾರೆ. ಅವರು ಅವರ ಗೈಡ್ಲೈನ್ಸನ್ನು, ಅವ್ರು ಇಟ್ಟಿರ್ತಕ್ಕಂಥ ಮಾನದಂಡಗಳನ್ನು, ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮಾನದಂಡಗಳನ್ನು ಅವ್ರು ಬಿಟ್ಕೊಡ್ತಾ ಇದ್ದಾರೆ. ಇವೆರಡರ ಮಧ್ಯದಲ್ಲಿ ಸಿಗಾಕೊಂಡಿರ್ತಕ್ಕಂಥವರು ರೈತರು. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಕುವಿಯುತ್ತೆ, ಆ ಮೋಡ ಉದುರುತ್ತೆ, ಅಲ್ಲಿ ಮಾತ್ರ ಮಳೆ ಬಿದ್ದು ಇಡೀ ತಾಲೂಕು ಬರದಿಂದ ಕೂಡಿದೆ. ಇವತ್ತು ಇವರು ಈ ಮಾನದಂಡ ಇಟ್ಕೊಂಡು ಅರಸೀಕೆರೆ ಮಳೆ ಆಗಿದೆ. ಯಾವ ತಿಂಗಳು? ಮೇ ಜೂನಲ್ಲಿ ಆಗಿದೆ. ಮೇ ಜೂನಲ್ಲಿ ಮಳೆ ಆದರೆ ಬಂದರೆ ಬೆಳೆ ಯಾವುದು? ನಿಮ್ಮ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಏನು ಹೇಳುತ್ತೆ? ನಿಮ್ಮ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸು ಬರ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಇರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಮಾನದಂಡ, ಹಿಂಗಾರು ಮತ್ತು ಮುಂಗಾರು ಮಳೆ 33%ಗಿಂತ ಕಡಿಮೆ ಬಂದಿದೆ ಅಂತಕ್ಕಂಥ ದಾಖಲಾತಿ ಕೊಟ್ಟ ತಕ್ಷಣ ಅದನ್ನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಅಂತ ಡಿಕ್ಲೇರ್ ಮಾಡಬೇಕು ಅಂತೇಳಿ ನೀವೇ ಬರ್ಕೊಂಡಿದ್ದೀರಿ. ನಿಮ್ಮ ಕಾನೂನಲ್ಲೇ ಇದೆ ಅದು. ಈಗ ನಮ್ಮದು ಮುಂಗಾರು ಸರ್ವನಾಶ ಅಂತ ಇವರೇ ರಿಪೋರ್ಟ್ ಕೊಟ್ಟಿದೆ. ಅದಾದಮೇಲೆ ಹಿಂಗಾರು ಈಗ ತಗೊಂಡ್ರೆ ಈಗ ಕಂಪ್ಲೀಟ್ ಇವತ್ತೇ ಮಳೆ ಬಂದ್ರೂ 33% 25% ಇದ್ಮೇಲೆ ಬೆಳೆ ಬರೋದಿಲ್ಲ ಅಂತೇಳಿ ಪ್ರಾಂತ್ಯದಲ್ಲಿ ಒಂಚೂರು ಮೋಡ ಬೀಳುತ್ತೆ. ಅದೇ ಹೇಳಿದ್ದೆ ನಾನು, ಮಳೆಯ ಲಕ್ಷಣ ಹೆಂಗಾಯ್ತು ಅಂತ. ಎಲ್ಲಿ ಬೀಳುತ್ತೆ ಆ ಒಂದು ಸರೌಂಡಿಂಗ್ಸಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಆವರಣದಲ್ಲಿ ಉಯ್ಯುತ್ತೆ ಮಳೆ. ಕೂದ್ಬಿಟ್ಟು ಹೋಗ್ಬಿಟ್ರೆ ಇಡೀ ತಾಲೂಕಿಗೆ ಅದನ್ನು ಅಪ್ಲೈ ಮಾಡಿಬಿಟ್ರೆ ನೀವು ಹೆಂಗೆ? ಈಗೇನು ಗೈಡ್ಲೈನ್ಸ್ ಪ್ರಕಾರ ನೀವು ಕಾನೂನಿದೆ, ಕಾನೂನು ಪ್ರಕಾರ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಮುಂಗಾರು ಬಂದಿಲ್ಲ, ಹಿಂಗಾರು ಸರ್ವನಾಶ ಆಗಿದೆ. ಈ ಸಂದರ್ಭದಲ್ಲಿ ನೀವು ನಮ್ಮನ್ನು ಯಾಕೆ ಬರ ಅಂತ ಡಿಕ್ಲೇರ್ ಮಾಡಲ್ಲ? ಇದನ್ನು ನಾನು ಜಿಲ್ಲಾಧಿಕಾರಿಗಳನ್ನು, ಈ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ನೋಡೋಂಥ ಯಾರೋ ಪುಣ್ಯಾತಮರಿದ್ದಾರೆ ಇಲ್ಲಿ ಮಾಸ್ಟರು, ಅವರು ಈ ರೀತಿ ವರದಿನ ಕೊಟ್ಟು ನಮ್ಮನ್ನು ಎ ಗ್ರೇಡಿ ಸೇರಿಸಿದೆ. ದೇವರು ಬರವೇ ಇಲ್ಲ ಅಂದಂಗೆ ಬಾಕಿವೆಲ್ಲನ್ನು ಸೇರಿಸ್ಕೊಂಡು ಏನೋ ಅಧ್ಯಯನ ಮಾಡ್ತೀನಿ ಅಂತಾರೆ. ನಮ್ಮ ತಾಲೂಕನ್ನು ಮಾತ್ರ ಈ ರೀತಿ ಮಾಡಿದರೆ, ನಾನು ಮೊನ್ನೆ ನಿನ್ನೆ ಎಲ್ಲ ಕೂತ್ಕೊಂಡು ಗೈಡ್ಲೈನ್ಸು ಇದು ಎಲ್ಲನೂ ಅಬ್ಸರ್ವ್ ಮಾಡಿದ್ರೆ ನಮ್ಮದು ಇನ್ಯಾವುದ್ರಲ್ಲೂ ಮಳೆ ಎಷ್ಟು ಪರ್ಸೆಂಟ್ ಬಂದಿತ್ತೆ ಅದೊಂದು ಕಡೆ ಕಿಡಿ ನಿಮ್ಮ ರೈನ್ ಗೇಜ್ ಮೊದಲು ಬದಲಾವಣೆ ಮಾಡಿಸಿ. ರೈನ್ ಗೇಜ್ಗಳಿದಾವಲ್ಲ ಅವನ್ನ ಕಿತ್ತಿಸ್ತು ಮೊದಲು ಬದಲಾವಣೆ ಮಾಡಿ ಅದನ್ನೊಂದು ಮಾನದಂಡ ಅಂತ ಇಟ್ಕೊಬಿಡಿ. ನೀವು ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡೋವಂಥದ್ದು ಬೆಳೆ, ಆ ಬೆಳೆ ಸರ್ವನಾಶ ಆಗಿದೆ, ನಮ್ಮನ್ನು ಡಿಕ್ಲೇರ್ ಮಾಡಿ. ಈ ವಿಚಾರ ನಿನ್ನೆ ನನಗೆ 11 ಗಂಟೆಗೆ ಒಬ್ಬರು ಬೆಂಗಳೂರಿಂದ ಬಂದಂಥ ನಿವೃತ್ತ ಹಬ್ಬಕ್ಕೋಸ್ಕರ ಬಂದಂಥ ನಿವೃತ್ತ KAS ಅಧಿಕಾರಿ ನನಗೆ, ಅವರು ಇಲ್ಲಿದ್ದರು. ನನಗೆ ಗೊತ್ತಿತ್ತು ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದ್ದಾವೆ ಅಂತ. ಇಲ್ಲಿ ಕೆಲಸ ಮಾಡಿದ್ರು ಅದರಲ್ಲಿ. ಒಂದು ಬುಕ್ ಎತ್ಕೊಂಬಲ್ಲಿ ಸರ್, ನೀವು ಒಂಚೂರು ನಾನು ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಅಂದೆ. ಅವ್ರು ಎತ್ಕೊಂಬಂದರು. ನಿನ್ನೆ ಕೂತ್ಕೊಂಡು 2-3 ಗಂಟೆ ಚರ್ಚೆ ಮಾಡಿ ಇದು ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಅನ್ಯಾಯ ಐತೆ ಅಂತ ಗೊತ್ತಾದ್ಮೇಲೆ ಇದನ್ನು ಇನ್ನು ನನಗೆ ಮನಸ್ಸಿಗೆ ಬಿದ್ದ ಮೇಲೆ ನಾನು ಸುಮ್ಕಿರೋನಲ್ಲ, ಆಗಲೇ ನಿಮ್ಮ ಇವರಿಗೆ ಫೋನ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಕೊಡಿ, ನಾನು ಇದನ್ನೆಲ್ಲ ಪ್ರಚಾರ ಮಾಡಬೇಕು, ಈ ರಾಜ್ಯಕ್ಕೆ ತಗೊಂಡೋಗ್ಬೇಕು ಈ ಸಮಸ್ಯೆನ ರಾಜ್ಯ ಮಟ್ಟದಲ್ಲಿ. ನಾನು ನಾಳೆ 12 ಗಂಟೆಗೆ ಮುಖ್ಯಮಂತ್ರಿ ಭೇಟಿ ಆಗ್ತೀನಿ.